ರಾಯಭಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ರಾಯಭಾರಿ ಅವರು ನಾವು ನೀವು. ಇವತ್ತು ನಾನು ಒಂದು ವಿಶೇಷವಾದ ಒಂದು ರೆಸಿಪಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಅಂದರೆ, ಸುಸ್ತಾಗ್ಬಿಟ್ಟಿದೆ ನಾನು. ಈ ಒಂದು ಹಲಸಿನ ಕಾಯಿ ಏನಿದೆಯಲ್ಲ, ಇದರಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು. ಇದನ್ನು ಕಿತ್ಕೊಂಬರೋದಕ್ಕೆ ಒಂದು ಸಾಹಸ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಸುಸ್ತಾಗಿದೆ, ಮಾತು ಬರ್ತಾ ಇಲ್ಲ. ಮರ ಹತ್ತಿ ಕಿತ್ತಿದ್ರಿಂದ ಸ್ವಲ್ಪ ಉಸಿರಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ್ಯಕ್ಚುಲಿ ಇವತ್ತು ಈ ಒಂದು ಹಲಸಿನಕಾಯಿ ಗುಜ್ಜೆಯಿಂದ ನಾವು ಮಂಚೂರಿಯನ್ನು ಮಾಡ್ತಾ ಇದ್ದೀವಿ. ನೀವು ಎಲೆಕೋಸು, ಹೂಕೋಸು ಇದರಿಂದ ಮಂಚೂರಿ ಮಾಡೋದನ್ನು ನೋಡಿರ್ತೀರ. ಬಟ್ ಇವತ್ತು ವಿಶೇಷವಾಗಿ ನಾವು ಈ ಒಂದು ಹಲಸಿನಕಾಯಿ, ನಾವು ಈ ಕಡೆ ಇದನ್ನು ಗುಜ್ಜೆ ಅಂತ ಕರಿತೀವಿ, ಇದರಿಂದ ಒಂದು ಮಂಚೂರಿಯನ್ನು ಮಾಡ್ತಾ ಇದ್ದೀವಿ. ಸೊ ನೋಡ, ಇದು ಮಾಡೋದು ಒಂದು ಬಹಳ ಒಂದು ಕಷ್ಟದ ಪ್ರೊಸೆಸ್ಸು. ಬಿಕಾಸ್ ಇದು ಮೇಣ ಬಿಡುತ್ತೆ ಆಲ್ರೆಡಿ ನೋಡಿ, ನನಗೆ ಚೆನ್ನಾಗಿ ಮೇಣ ಗೀಣ ಎಲ್ಲ ಅಂಟ್ಕೊಂಡಿದೆ. ಸೊ ಈ ಮೇಣ ಕೈಗೆ ಅಂಟ್ಕೊಳ್ದಿರೋ ಥರ ಇದನ್ನು ಹೇಗೆ ಕಟ್ ಮಾಡೋದು, ಇದು ಕಟ್ ಮಾಡೋ ವಿಧಾನ ಹೇಗೆ, ಮತ್ತು ಇದು ಮಾಡೋದ್ರ ವಿಧಾನ ಹೇಗೆ ಅಂತ ಇವತ್ತು ವಿಶೇಷ ಏನು ಅಂತಂದರೆ, ನಾನು ನನ್ನ ಮಾವನ ಮನೆಯಲ್ಲಿದ್ದೀನಿ. ಸೊ ಅವರು ಕೂಡ ನಮ್ಮ ಜೊತೆಗೆ ಸೇರಿ ಇವತ್ತು ನಮಗೆ ಹೇಗೆ ಮಾಡೋದು ಅಂತ ಅದನ್ನು ಹೇಳ್ಕೊಡ್ತಾ ತಿಳಿಸ್ತಾ, ಹಾಗೆ ನಾವು ನಿಮ್ಮ ಜೊತೆ ಸೇರಿ ಈ ಅಡುಗೆನ ಮಾಡ್ತೀವಿ. ನೀವು ನೋಡ್ಕೊಳ್ಳಿ, ನಾವು ಕಲಿತಾ ಇರ್ತೀವಿ, ನೀವು ಇದನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ. ಬನ್ನಿ ನೋಡೋಣ, ಹಲಸಿನಕಾಯಿ ಗುಜ್ಜೆ ಮಂಚೂರಿ ಹೇಗೆ ಮಾಡೋದು ಅಂತ ಬನ್ನಿ. ಇವಾಗ ಫಸ್ಟ್ ಕೈಗೆ ಎಣ್ಣೆ ಹಚ್ಕೊಂಡಿದೀವಿ, ಕೈಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು. ಏನಕ್ಕೆ ಹಚ್ಕೊಂಡಿರೋದು? ತಪಸ್ ಮಾಡ್ಬೇಕಾದ್ರೆ ನಿನ್ನ ಕೈಯಲ್ಲಿ ಗೊಂಡಿ ಇರ್ಬೇಕು, ಮಾಡ್ಬೇಕಲ್ವಾ, ಹೆಚ್ಚಣ ಅಂತ. ಅದು ಹೆಚ್ಚು ಮೊದಲು ಇದ್ರಲ್ಲಿ ಮೇಣ ಎಲ್ಲ ಇರುತ್ತೆ, ಹಾಗಾಗಿ ಕೈಗೆ ಒಂಚೂರು ಕೊಬ್ಬರಿ ಎಣ್ಣೆ ಹಚ್ಕೊಂಡು. ಅದೆಲ್ಲ ಓಕೆ, ಫಸ್ಟ್ ಆಫ್ ಆಲ್ ನಿನ್ ಜೊತೆ ಕೂತಿರೋರು ಯಾರು ಅಂತ ಫಸ್ಟ್ ಇಂಟ್ರೊಡಕ್ಷನ್ ಕೊಡು, ಆಮೇಲೆ ಮಿಕ್ಕಿದ್ ಮಾತಾಡು. ಅವ್ರು ಯಾರು ಗೊತ್ತಾರ? ನಮ್ಮಪ್ಪ. ಸೊ ಇವಾಗ ಇವರು ಹೆಂಗ್ ಹೆಚ್ಚದು ಅಂತ ಹೇಳ್ಕೊಡ್ತಾರೆ, ಚೆನ್ನಾಗಿ ನೋಡ್ಕೋಬೇಕು. ಇದು ಹೆಚ್ಚಬೇಕಾದ್ರೆ ಪಕ್ಕದಲ್ಲಿ ಒಂದ್ ಸ್ವಲ್ಪ ನೀರು ಎತ್ತಿಟ್ಕೊಂಡಿರ್ಬೇಕು, ಬಿಕಾಸ್ ಇದು ಹೆಚ್ಚಿದಂಗೆನೆ ನೀರೊಳಗೆ ಹಾಕೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. ನಮ್ಮ ಹಳ್ಳಿಯ ಕಾರ್ಯಕ್ರಮ ಇವಾಗ ಗುಜ್ಜಿಗೂ ಸ್ವಲ್ಪ ತತ್ವಾರ ಇದೆ, ಬಂದಿದೆ ಮುಂಬೈಗೆ ಹೋಗಿ ಹಲಸಿನ ಗುಜ್ಜಿದು ವಿವಿಧ ವಿಧ ತಿನಿಸುಗಳೆಲ್ಲ ತಯಾರಾಗ್ತಾ ಇದೆ. ನಾವು ಮುಂಚೆ ಎಲ್ಲ ಇದರದ್ದು ಪಲ್ಯ ಸಾಂಬಾರು ರಟ್ಟೆ ಮಾಡ್ತಾ ಇದ್ದೆವು. ಇವಾಗ ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ, ಹಾಗಾಗಿ ಒಂದು ವಿಭಿನ್ನ ರೀತಿಯ ತಿಂಡಿ ಮಾಡ್ತೇವೆ ಅಂತ ಹೊರಟಿದ್ದಾರೆ, ಹೊರಟಿದ್ದೇವೆ ಎಲ್ಲರೂ ಸೇರಿ. ಹಾಗಾಗಿ ಅವರಿಗೆ ಒಂಚೂರು ಹೆಲ್ಪ್ ಮಾಡುವ ಅಂತ. ಎಷ್ಟು ಚೆನ್ನಾಗಿದೆ ಅಂತ ಇದರ ಮೇಣ ಎಲ್ಲ ತಕ್ಕೊಂಡು ಇವಾಗ ಇದರದ್ದು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ? ಮಂಚೂರಿ. ಹೀಗೆ ಇದನ್ನ ಹಾಕಿಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ, ಫಸ್ಟಿಗೆ ನೀರಿಗೆ ಹಾಕ್ಬಿಡ್ಬೇಕು. ಇವಾಗ ಹಾಫ್ ಗುಜ್ಜನ ಕಟ್ ಮಾಡ್ಕೊಂಡಾಗಿದೆ, ಸೊ ಇನ್ನೊಂದು ಹಾಫ್ ಎತ್ತಿಡ್ತಾ ಇದೀವಿ, ಅಷ್ಟು ಸಾಕಾಗುತ್ತೆ. ಫಸ್ಟ್ ಇವಾಗ ಅದ್ರ ಮುಳ್ಳು ತೆಗಿಬೇಕು. ಫಸ್ಟ್ ಮುಳ್ಳು ತಕ್ಕೊಂಡ್ಬಿಡ್ಬೇಕು. ಸೊ ಈ ರೀತಿ ಮುಳ್ಳು ತಕ್ಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಇಮಿಡಿಯೇಟ್ ನೀರೊಳಗೆ ಹಾಕೋಬೇಕು, ಇಲ್ಲಾಂದ್ರೆ ಅದು ಕಪ್ಪಾಗುತ್ತೆ. ಮತ್ತೆ ನೀರಲ್ಲಿ ಹಾಕೋತಾ ಇದೀವಿ ಕಟ್ ಮಾಡಿಕೊಂಡು. ಇಲ್ಲಿ ನಮ್ಮ ಜೊತೆಗೆ ಹಲವಾರು ಜನ ಪ್ರೇಕ್ಷಕರು ಕೂಡ ಇದ್ದಾರೆ, ಅದರಲ್ಲಿ ಈ ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಈ ಸಣ್ಣ ಮಕ್ಕಳು ಏನು ಕೆಲಸ ಅಂತಂದರೆ, ಇವ್ರದ್ದು ನಾವು ವಿಡಿಯೋ ಮಾಡ್ತಿದ್ರೆ ಅದನ್ನೆಲ್ಲ ಕೇಳಿಸ್ಕೊಂಡು ನಗದು. ಏನು ಕೆಲಸ ಇಲ್ಲ ಇವರಂತೂ. ಏ ನೀನು ನಿಧಾನಕ್ಕೆ ಮಾ, ಗಾಳಿ ಗೀಳಿಗೆ ಆರೋಗ್ಬಿಟ್ಟು ಆಮೇಲೆ
ನಾವು ಜೋರಾಗಿ ಒಂದ್ ಸ್ವಲ್ಪ ಜೋರಾಗಿ ಉಸಿರಾಡಿದ್ರು ಇವರು ಹಾರೋಗ್ಬಿಡ್ತಾರೆ. ಸೊ ಹಂಗಾಗಿ ನಾವು ಉಸಿರು ಕೂಡ ಕಂಟ್ರೋಲಿಂಗ್ ಆಗಿ ಮಾಡ್ತಾ ಇದೀವಿ. ಸೊ ಇಲ್ಲಿ ನಮ್ಮ ಫೈರ್ ಬ್ರ್ಯಾಂಡ್ ಅಭಿಲಾಷ್ ಅವರು ಇದಾರೆ. ನಮಸ್ಕಾರ ನಿಮ್ಗೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವರ ಕೆಲಸ ಏನು ಅಂತಂದ್ರೆ, ಇವರು ಸ್ವಲ್ಪ ಗಲಾಟೆ ಮಾಡೋದು. ನಾವು ಈ ತರ ವಿಡಿಯೋ ಮಾಡ್ಬೇಕಾದ್ರೆ ಮಧ್ಯ ನಿಂತು ಗಲಾಟೆ ಮಾಡೋದು ಇವ್ರ ಕೆಲಸ. ಸೊ ಈಗ ಕಟ್ ಆಗ್ತಾ ಇದೆ, ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾವು ಮುಂದಿನ ಪ್ರೊಸೆಸ್ ಏನು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ಆಲ್ರೆಡಿ ಇದು ಕಟ್ ಆಗಿದೆ. ಸೊ ಇದು ಕಟ್ ಆಗಿರೋದಕ್ಕೆ ನಾವು ಇದು ಕಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಒಂದಷ್ಟು ನೀರು ತಗೊಂಡಿದ್ದೀನಿ. ನೀರು ತಗೊಂಡು ಆ ನೀರಿಗೆ ಸ್ವಲ್ಪ ಕುದಿಯಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಬೆರೆಸ್ಕೋತಾ ಇದ್ದೀನಿ. ಒಂದು 1.5 ಸ್ಪೂನ್ಷ್ಟು ಉಪ್ಪು, ಜೊತೆಗೆ ಒಂದು ಸ್ವಲ್ಪ ಅರಿಶಿನ. ಇದು ಕುದಿ ಬರ್ತಿದ್ದಂಗೆನೆ ನಾವು ಇಲ್ಲಿ ಸೋಸ್ಕೊಂಡಿರೋದನ್ನ ಇದಕ್ಕೆ ಹಾಕೋಬೇಕು. ಸೊ ಕುದಿಯಕ್ಕೆ ಬಿಡೋಣ 2 ನಿಮಿಷ. ಇದು ಚೆನ್ನಾಗಿ ಕುದಿ ಬರಬೇಕಾದ್ರೆ ಹೆಚ್ಕೊಂಡಿರೋ ಗುಜ್ಜೆನ, ಅಂದ್ರೆ ಹಲಸಿನ ಕಾಯನ್ನ ಇದಕ್ಕೆ ಹಾಕೋ. ಫುಲ್ಲು ಕುದಿದೆ, ಫುಲ್ಲು ಕುದಿತಾ ಇದೆ. ಈಗ ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂತ ಗುಜ್ಜೆನ ಇದಕ್ಕೆ ಹಾಕೋತಾ ಇದ್ದೀನಿ. 2 ನಿಮಿಷ ಹಿಂಗೆ ಬಿಟ್ರೆ ಇದು ಒಂದು 70-80% ಇದು ಇಲ್ಲೇ ಬೆಂದೋಗುತ್ತೆ. ಒಂದು 70-80% ಇಲ್ಲಿ ಬೆಂದ್ರೆ ಸಾಕು. ನೆಕ್ಸ್ಟ್ ನಾವು ಏನು ಪ್ರೋಸೆಸ್ ಮಾಡ್ತೀವಲ್ಲ, ಏನು ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಾಕೊಂಡು ನಾವು ಅದನ್ನ ಮತ್ತೆ ಎಣ್ಣೆನಲ್ಲಿ ಕರಿತೀವಲ್ಲ, ಆಗ ಫುಲ್ ಬೇಯುತ್ತೆ. ಇಲ್ಲೊಂದು 70-80% ಇಲ್ಲಿ ಬೆಂದ್ಕೊಂಡ್ರೆ ಸಾಕು ಬೇಕಾದಷ್ಟು. ಒಂದ್ 2 ನಿಮಿಷ ಬಿಟ್ಟು ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡಿ ಇದನ್ನ ತೆಗೆದಿಟ್ಕೊಂಡ್ಬಿಡೋಣ. ಅದಾದ್ಮೇಲೆ ಮುಂದಿನ ಪ್ರೋಸೆಸ್ ಮಾಡೋದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಓಕೆ, ಈಗ ಮುಂದಿನ ಹಲಸಿನಕಾಯಿ ಗುಜ್ಜೆದು ಮಂಚೂರಿ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್, ಹಲಸಿನಕಾಯಿ ಗುಜ್ಜೆ ಮಂಚೂರಿ ಮಾಡೋದಕ್ಕೆ ಮುಂದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಪಟ್ ಪಟ ಅಂತ ನೋಡ್ಕೊಂಡು ಹೋಗೋಣ. ಇದು ಬಂದು ಟೊಮ್ಯಾಟೊ ಕೆಚಪ್ ಅಂಡ್ ರೆಡ್ ಚಿಲ್ಲಿ ಸಾಸ್ ಇದೆ, ಸೋಯಾ ಸಾಸ್ ಇದೆ. ಇದು ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ ಟೊಮ್ಯಾಟೋದು. ಒಂಚೂರು ರೆಡ್ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ. ಕಾರ್ನ್ ಫ್ಲೋರ್ ಆ್ಯಂಡ್ ಮೈದಾ ತಗೊಂಡಿದ್ದೀನಿ. ಕಾರ್ನ್ ಫ್ಲೋರ್ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಂಪ್ಯಾರಿಟಿವ್ಲಿ, ಮೈದಾ ಕಮ್ಮಿ. ಇದು ಬಂದ್ಬಿಟ್ಟು ಕ್ಯಾಪ್ಸಿಕಮ್ 2 ತಗೊಂಡಿದ್ದೀವಿ, ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಸೊ 2 ಕ್ಯಾಪ್ಸಿಕಮ್, 2 ಈರುಳ್ಳಿ ತಗೊಂಡಿದ್ದೀವಿ, ಸ್ವಲ್ಪ ಗಾರ್ಲಿಕ್ ಒಂದು 7-8 ಎಸಳು ಗಾರ್ಲಿಕ್ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಇಷ್ಟು ತಗೋಬೇಕಾಗುತ್ತೆ. ಖಾರಕ್ಕೆ ಅನುಸಾರ ನೀವು ಎಷ್ಟು ಬೇಕು ನೋಡಿಕೊಂಡು ಗ್ರೀನ್ ಚಿಲ್ಲಿ ತಗೋಬೋದು. ಓಕೆ, ಈಗ ಅಲ್ಲಿ ನಾವು ಕುದಿಯಕ್ಕೆ ಇಟ್ಟಿದ್ದು ಗುಜ್ಜೆ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ಗೆ ಹೋಗ್ಬಿಡೋಣ. ಹೋಗೋಣ ಹೋಗೋಣ ಬನ್ನಿ. ಈಗ ಒಂದು 80% ಇದು ಬೆಂದಿದೆ. ಸೊ ಹಂಗಾಗಿ ಇದನ್ನ ತೆಗೆದು ಒಂದ್ ಸ್ವಲ್ಪ ಅದರ ನೀರೆಲ್ಲ ಆರಿಸ್ಕೋತಾ ಇದೀವಿ. ಸೊ ಇದು ಆರಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇದ್ರದ್ದು ಮುಂದಿನ ಪ್ರೋಸೆಸ್ ಇದೆ, ಅದನ್ನೇನು ಅಂತ ತಿಳಿಸ್ತಾ ಹೋಗ್ತೀವಿ. ನೋಡೋಣ ಶುಭ, ನೀನ್ ಏನೇನ್ ಬೇಕು ಬೇಕು ಏನೇನ್ ಬೇಕು ಅಂತ ಹೇಳ್ತಾ ಇದ್ರೆ ನಾನು ರಾಹುಲ್ ಅಂತರ ಎಲ್ಲ ಎತ್ಕೊಂಡ್ ಬರ್ಕೊಡ್ತಾ ಇರ್ತೀನಿ. ನೀನು ರಾಹುಲ್ ಅಂತರ ನೀನು ಅಲ್ಲಾಡಿಸ್ತಾ ಇರು. ಅದು ಮಾತ್ರ ಚೆನ್ನಾಗಿಲ್ಲ ಕೇಳಕ್ಕೆ. ಸೊ ನೀನ್ ಫಸ್ಟ್ ಇವಾಗ ಬೆಳ್ಳುಳ್ಳಿ ಕಬಾಬ್ ಎಣ್ಣೆ ಕಾದಿದೆ ಬೆಳ್ಳುಳ್ಳಿ ಆಮೇಲೆ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಒಂದ್ಮೂರ್ ಏನ್ ಬೇಕು? ಈರುಳ್ಳಿ 2 ಈರುಳ್ಳಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಹಾಕ್ತಾ ಇದೆ. ಶುಭ ನಂತರ ಏನು ಕ್ಯಾಪ್ಸಿಕಮ್ ಹಾಕು, ಕ್ಯಾಪ್ಸಿಕಮ್
ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ, ಬ್ರೌನ್ ಬ್ರೌನ್ ಕಲರ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬಂದಿದೆ. ಸೊ ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಲೇಟ್ ಅದು ಫ್ರೈ ಆಗೋದು, ಸಿಗೋಗ್ಬಿಡುತ್ತೆ. ಒಂದ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಆಮೇಲೆ ಫಸ್ಟ್ ಸೋಯಾ ಸಾಸ್ ಹಾಕ. ಸೋಯಾ ಸಾಸ್ ಬಂದ್ಬಿಡ್ತು. ಕಾರ್ನ್ ಫ್ಲೋರ್ ತಗೊಂಡಿದೀನಿ ಒಂದ್ ಸ್ವಲ್ಪ, ಯಾಕಂದ್ರೆ ಇದೆಲ್ಲ ರೆಡಿ ಆಗಿದೆ, ಕಡೇ ಪ್ರೋಸೆಸ್ ಇದು. ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡು ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡು ಒಂಚೂರು ಈ ತರ ಲಂಪ್ಸ್ ಇಲ್ದೇ ಇರೋ ತರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂಚೂರು ಗಡ್ಡೆ ಇರಬಾರ್ದು ಇದ್ರಲ್ಲಿ, ಆ ತರ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನ ಇದಕ್ಕೆ ಹಾಕೊಳ್ತಾ ಗ್ರೇವಿ ಟೈಪ್ ಆಗಿದೆ. ಸೂಪರ್ ಆಗಿ ಡ್ರೈ ಆಗಿ ರೆಡಿ ಆಗಿದೆ. ಇದಕ್ಕೆ ಇವಾಗ ಪ್ರೋಸೆಸ್ ಇದೆ, ಯಾಕಂದ್ರೆ ಇದನ್ನ ಇವಾಗ ಎಣ್ಣೆನಲ್ಲಿ ಹಾಕೋಬೇಕು ನಾವು ಕೋಟಿಂಗ್ಗೆ. ಸೊ ಕೋಟಿಂಗ್ ಏನೇನ್ ಬೇಕು ಅಂತ ನೋಡ್ತಾ ಹೋಗೋಣ. ಇನ್ನೇದಾಗಿ ಕಾರ್ನ್ಫ್ಲೋರ್ ಜಾಸ್ತಿ ಇರಬೇಕು, ಕಾರ್ನ್ಫ್ಲೋರ್ ಜಾಸ್ತಿ ಬೇಕು, ಮೈದಾ ಒಂಚೂರು ಕಮ್ಮಿ ಬೇಕು, ಮೈದಾ ಒಂದ್ ಸ್ವಲ್ಪ ಕಮ್ಮಿ ಬೇಕು. ಸೊ ಫಸ್ಟ್ ಕಮ್ಮಿ ಬೇಕಾಗಿರೋದನ್ನ ಹಾಕೊಂಡ್ಬಿಡೋಣ. ಒಂಚೂರು ಹಾಕ್ಬಿಡು ಕೋಟಿಂಗ್ ಇಲ್ಲ. ಈಗ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ. ಉಪ್ಪು ನಂತರ ಉಪ್ಪು ಅಷ್ಟೇ. ಉಪ್ಪು ಬಿಡ್ಕೋ ಶುಭ, ಉಪ್ಪು ಹಾಕ್ಬಿಡ್ತೀನಿ. ನೋಡ್ಕೊಂಡು ಹಾಕು ಉಪ್ಪು. ಒಂದು ಸ್ಪೂನ್ ಬೇಕಾಗ ಇಷ್ಟಕ್ಕೆ. ಒಂಚೂರು ಹಾಕು. ಆಲ್ರೆಡಿ ಉಪ್ಪು ಹಾಕೊಂಡಿತ್ತು ಆದ್ರೆ ಅದು ಅಷ್ಟೊಂದು ಎಳ್ದಿರಲ್ಲ ಹಂಗಾಗಿ ಹೆಂಗು ಇವಾಗ ಉಪ್ಪು ಹಾಕ್ಬೇಕಾಗುತ್ತೆ ಅಂತ ಅವಾಗ ಕಮ್ಮಿನೇ ಹಾಕೊಂಡ್ವಿ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಕಂಪ್ಲೀಟ್ ಆಗಿ ಗುಜ್ಜೆನ ಕಲಸಿ ಆಗಿದೆ. ಈಗ ಇದನ್ನ ಎಣ್ಣೆಗೆ ಬಿಡುವಂತ ಸಮಯ. ಇನ್ನೇನು ರೆಡಿ ಆಗಿ ಬಿಡುತ್ತೆ ಗೋಬಿ, ಬನ್ನಿ ನೋಡೋಣ. ಎಣ್ಣೆ ಕಾದಿದ್ಯಾ ಅಂತ ನೋಡೋಣ. ಎಣ್ಣೆ ಕಾಯ್ತಾ ಇದೆ, ಒಂದ್ ಎರಡು ಹತ್ತು ಅವಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಧೈರ್ಯ ಇದ್ರೆ ಎಣ್ಣೆ ಕುದಿತದೆ, ಎಣ್ಣೆ ಕುದಿದಾಗ್ತಿದ್ದಂಗೆ ರಪ ರಪ ಅಂತ ಇದನ್ನ ಬಿಡ್ತಾ ಇರೋದೆ ಎತ್ಕೋತಾ ಇರೋದು. ಒಂದೊಂದೇ ಬಿಡ್ತಾ ಹೋಗ್ತೀನಿ. ಎಣ್ಣೆಗೆ ಎಣ್ಣೆ ಕಾದಿದೆ. ಓಕೆ, ಈಗ ಸಖತ್ತಾಗಿ ಬೆಂದಿದೆ. ಇದನ್ನ ತೆಗೆದು ಇದ್ರ ಆಯಿಲ್ ಹಿಡೀರಿ ಅಂತ ಹೇಳಿ ಇಲ್ಲಿ ಹಾಕೋ ನೋಡಿ, ಹೆಂಗೆ ಶಬ್ದ ಬರ್ತಾ ಇದೆ, ಕರು ಕುರು ಕರು ಕುರು ಅಂತ. ಖಡಕ್ ಆಗಿದೆ ಬಜ್ಜಿ. ಗುಜ್ಜೆ ಎಣ್ಣೆಲಿ ಹಾಕಿ ರೆಡಿಯಾಗಿ ಬಂದಿದೆ. ಈಗ ಆಲ್ರೆಡಿ ಮಾಡ್ಕೊಂಡಿರೋ ಇದಕ್ಕೆ ಮಂಚೂರಿ ಮಸಾಲೆಗೆ ನಾವೀಗ ಆ್ಯಡ್ ಮಾಡ್ತಾ ಇದ್ದೀವಿ. ಹಾ, ಇವಾಗ ಇದನ್ನ ಅಲ್ಲಾಡಿಸಿದ್ರೆ ಗೋಬಿ ರೆಡಿ. ಸಕ್ಕತ್ತಾಗಿ ಕಾಣಿಸ್ತಿದೆ, ಕಲರ್ಫುಲ್ ಆಗಿ
ಚಂದ ಚಂದವಾಗಿದೆ ಮಂಚೂರಿ. ಕಡೆಯಾಗ ಒಂದು ಫೈನಲ್ ಟಚ್ ಒಂದು ಕೊಟ್ಟುಬಿಟ್ರೆ ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗ್ ಮಾಡ್ಲಿಕ್ಕೆ ಹಾಕಿದ್ರೆ ರುಚಿಕರವಾದ ಹಲಸಿನ ಕಾಯಿಯ ಮಂಚೂರಿ ಸವಿಯಲು ಸಿದ್ಧ ರೆಡಿ ಮಂಚೂರಿ ರೆಡಿ ಮಂಚೂರಿ ರೆಡಿ ಬನ್ನಿ ಬನ್ನಿ ಟೇಸ್ಟ್ ಮಾಡೋಣ. ಮನೆ ರೆಡಿ ಆಗಿದೆ. ಏನ್ ಇದು ಹಾಕೊಂಡು ಪ್ಲೇಟಿಂಗ್ ಮಾಡೋಣ. ಪ್ಲೇಟಿಂಗ್ ಮಾಡಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡೋಣ. ಬಿಸಿ ಬಿಸಿಯಾದ ಹಲಸಿನ ಕಾಯಿಯ ಮಂಚೂರಿ ರೆಡಿ. ಈಗ ಟೇಸ್ಟ್ ಮಾಡುವಂತ ಸಮಯ. ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ. ತಿಂತ ಇದ್ರೆ ತಿಂತಾನೆ ಇರ್ಬೇಕು. ಆಕ್ಚುಲಿ ನಮ್ಮ ಗೋಬಿ ಮಂಚೂರಿಗಿಂತ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ತಿಂದ್ರೆ ಗ್ಯಾಸ್ಟಿಕ್ ಕೂಡ ಆಗುತ್ತೆ. ನೋಡ್ಕೊಂಡು ತಿನ್ಬೇಕು. ಬೆಂಗಳೂರು ಮೈಸೂರಲ್ಲೆಲ್ಲ ಸಿಗುತ್ತೆ ಇದು. ಗುಜ್ಜೆ ಸಿಗುತ್ತೆ, ಮಂಗ್ಳೂರ್ ಸ್ಟೋರ್ಸ್ ಸಿಗುತ್ತೆ. ಸೊ ಹೋಗಿ ಪರ್ಚೇಸ್ ಮಾಡಿ ನೀವು ಟ್ರೈ ಮಾಡಿ. ಹೆಂಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ನನಗಂತೂ ಬಹಳ ಇಷ್ಟ ಆಯ್ತು. ಸೂಪರ್ ಆಗಿದೆ. ಸೊ ಇದೇ ತರ ಒಳ್ಳೆ ಒಳ್ಳೆ ಅಡುಗೆ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಹೊಸ ಹೊಸ ಅಡುಗೆ ಹೊಸ ಹೊಸ ರೆಸಿಪಿ ಜೊತೆ ನಿಮ್ಮನ್ನ ನಾನು ಭೇಟಿ ಮಾಡ್ತಾ ಇರ್ತೀನಿ. ಸೊ ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ಈ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಹೇಗನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ರಾಯಭಾರಿ ಅವರು ನಾವು ನೀವು. ಧನ್ಯವಾದಗಳು.